75ನೇ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ರಾಯಚೂರಿನ ಒಳಾಂಗಣ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಎಸ್ಎಲ್ವಿಸಿ ನ್ಯೂಸ್ನ ವರದಿಗಾರರು ಮತ್ತು ಛಾಯಾಗ್ರಾಹಕರಾದ ಪಿಕ್ಳಿಯಾಳ್ ಅಯ್ಯಪ್ಪ ಸ್ವಾಮಿ ಅವರು 74ನೇ ಬಾರಿ ರಕ್ತದಾನ ಮಾಡಿ ಸಾರ್ವಜನಿಕವಾಗಿ ಸಾಮಾಜಿಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಿಕ್ಳಿಯಾಳ್ ಅಯ್ಯಪ್ಪ ಸ್ವಾಮಿ ಅವರಿಗೆ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಆರೋಗ್ಯ ಅಧಿಕಾರಿಗಳಾದ ಸುರೇಂದ್ರ ಬಾಬು, ಮಲ್ಲಯ್ಯ ಸ್ವಾಮಿ ಮಠಪತಿಯವರು ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸಿದರು. ಮಾನವ ತನ್ನ ಜನನದಲ್ಲಿ ಏನನ್ನೂ ತರುವುದಿಲ್ಲ, ಮರಣವಾದ ನಂತರವೂ ಏನನ್ನೂ ಕೊಂಡೊಯ್ಯುವುದಿಲ್ಲ. ಬಂದು ಹೋಗುವ ನಡುವೆ ಮನುಷ್ಯನ ಮರಣದ ನಂತರವೂ ನೆನಪಿರುವಂತಹ ಸಾಮಾಜಿಕ ಕೆಲಸವನ್ನು ಮಾಡಬೇಕಾಗಿದೆ ಎಂದು ಪಿಕ್ಳಿಯಾಳ್ ಅಯ್ಯಪ್ಪ ಸ್ವಾಮಿಯವರು ಹೇಳುತ್ತಾರೆ. ಈಗಿನ ಯುವ ಪೀಳಿಗೆ ರಕ್ತದಾನ ಮಾಡುವ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕಾಗಿದೆ. ರಕ್ತದಾನ ಮಾಡುವುದರಿಂದ ಮನುಷ್ಯನಲ್ಲಿ ಹೊಸ ಚೈತನ್ಯ ಬರುತ್ತದೆ, ಯಾವುದೇ ರೀತಿಯ ಅನಾರೋಗ್ಯದ ಚಿಂತೆ ಇರಲಾರದು ಎಂದು ಅವರು ಹೇಳುತ್ತಾರೆ.